ನಮಸ್ಕಾರ ಸ್ನೇಹಿತರೆ ಪುಟೇಗೌಡರ ಜೊತೆ ಒಂದು ಸಾಮೂಹಿಕ ಧ್ವನಿಗೋಸ್ಕರ ಈ ಒಂದು ಆಟೋ ವಿಚಾರ ಮತ್ತೆ ಫೈನಾನ್ಸ್ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನಾನು ಮತ್ತೆ ವಕೀಲರು ಪುಟೇಗೌಡರ ಜೊತೆಲಿ ಇದ್ದೇವೆ ಒಂದು ಪುಟೇಗೌಡರು ಒಂದು ಪಾಂಪ್ಲೆಟ್ ಅನ್ನು ಮಾಡಿದ್ದಾರೆ ಇದು ನಮ್ಮ ಇದು ಸಮಾಜದಲ್ಲಿ ಒಂದು ಸ್ವಲ್ಪ ವೈರಲ್ ಆಗ್ತಾ ಇದೆ ಎಸ್ಪೆಷಲಿ ಈ ಆಟೋ ಮತ್ತೆ ವಾಹನ ಇಟ್ಕೊಂಡ್ರು ಫೈನಾನ್ಸ್ ತಗೊಂಡ್ರು ಅಂದ್ರೆ ಎಸ್ಪೆಷಲಿ ಅನ್ಅಕೌಂಟಬಲ್ ಫೈನಾನ್ಸ್ ತಗೊಳ್ಳೋರಿಗೆ ಇದು ಒಂದು ಒಂದು ರೀತಿಯ ಒಂದು ಬ್ರಹ್ಮಸ್ತ್ರ ಆಗಿದೆ ಇವರು ಒಡಿಸಿರೋ ಒಂದು ಪಾಂಪ್ಲೆಟ್ ಅಲ್ಲಿ ಒಂದು ವಿಚಾರ ಕರ್ತಿದೆ ಆಟೋ ಚಾಲಕರೇ ಆಟೋ ಲೋನ್ ಕಟ್ಟಬೇಡಿ ಸೇಟು ಫೈನಾನ್ಸ್ ದಬ್ಬಾಳಿಕೆ ವಿರುದ್ಧ ಬೃಹತ್ ಮಟ್ಟದ ಹೋರಾಟ ಅಂತ ಹೇಳಿ ಒಂದು ಪಾಂಪ್ಲೆಟ್ ಆಗಿದೆ ಸೊ ಇದೇ ವಿಚಾರವಾಗಿ ಪುಟೇಗೌಡರು ಯಾಕೆ ಏನು ಏನು ವಾಟ್ ಇಸ್ ದಿಸ್ ಸೇಟು ಫೈನಾನ್ಸ್ ಅಂದ್ರೆ ಏನು ಆಮೇಲೆ ಇದರ ದಬ್ಬಾಳಿಕೆ ಏನು ಆಮೇಲೆ ಲೀಗಾಲಿಟಿ ಏನು ಅಂದ್ರೆ ಯಾಕಂದ್ರೆ ಒಂದು ಬ್ಯಾಂಕ್ ಅಂತ ಹೇಳಿದಾಗ ಬ್ಯಾಂಕ್ ಗೆ ಬೇಕಾಗಿರೋ ಲೈಸೆನ್ಸ್ ಆರ್ಬಿಐ ಹೇಳುತ್ತೆ ಬ್ಯಾಂಕ್ ಅಂದಾಗ ತನ್ನದೇ ಆದಂತ ಲೈಸೆನ್ಸ್ ಹೊಂದಿರಬೇಕು ಲೋನ್ಸ್ ಕೊಡ್ಲಿಕ್ಕೆ ಹೈಪೋಥೆಕೇಷನ್ ಮೆಕಾನಿಸಂ ಇರಬೇಕು ಬ್ಯಾಂಕ್ ಅಂದ್ರೆ ತನ್ನದೇ ಆದಂತ ಒಂದು ಡೈರೆಕ್ಷನ್ಸ್ ಇದೆ ಇಂದವರನೇ ಬ್ಯಾಂಕ್ ಅಂತ ಆರ್ಬಿಐ ಹೇಳುತ್ತೆ ಆರ್ಬಿಐ ದಬ್ಬಾಳಿಕೆ ಇದೆ ಸೋ ಈ ಸೇಟು ಫೈನಾನ್ಸ್ ಅಂದ್ರೆ ನಮಗೆಲ್ಲರಿಗೂ ಗೊತ್ತು ಬಟ್ ಇದು ಅನಧಿಕೃತ ಇದನ್ನ ತಗೊಳ್ಳಬಾರದು ಅಥವಾ ಪ್ರಶ್ನೆಪ ಅಂತಂದ್ರೆ ಬ್ಯಾಂಕ್ಗಳು ಕೊಟ್ಟಿಲ್ಲ ಅಂತ ಸೇಟು ಹತ್ರ ಹೋಗ್ತಾರೆ ಈಗ ಸೇಟು ಫೈನಾನ್ಸ್ ತಗೊಳ್ಬೇಡಿ ಅಂತಂದ್ರೆ ಆಟೋಗಳರ ಗತಿ ಏನಾಗಬೇಕು ಇದು ಸಹ ಉತ್ತರಿಸಬೇಕಾದಂತ ವಿಚಾರ ಈ ಬನ್ನಿ ಈ ಎಲ್ಲಾ ವಿಚಾರಗಳವಾಗಿ ನಮ್ಮ ವಕೀಲರಾದಂತ ಪುಟ್ಟೇಗೌಡರು ಈ ಒಂದು ವಿಚಾರವಾಗಿ ಬೆಳಕಂಚಲಿದ್ರೆ ನಮಸ್ಕಾರ ಪುಟ್ಟೇಗೌಡರ ನಮಸ್ತೆ ಅದೇ ಈಗ ಒಂದು ಪಾಂಪ್ಲೆಟ್ ಓಡಿಸಿದ್ರ ಐ ಥಿಂಕ್ ಬುಧವಾರ ಒಂದು ದೊಡ್ಡ ಆಟೋಗಳ ಅಂದ್ರೆ ಈ ಫೈನಾನ್ಸ್ ಅಲ್ಲಿ ದಬ್ಬಾಳಿಕೆ ಅಂದ್ರೆ ಬರೋದು ಗಾಡಿ ಕಿತ್ಕೊಂಡು ಹೋಗ್ಬಿಡೋದು ಬರೋದು ಅವರ ಹತ್ರ ಕತ್ತಿನ ಪಟ್ಟೆ ಕೈ ಹಾಕೋದು ಬರೋದು ಅವ್ರಿಗೆ ಹಿಂಸೆ ಕೊಡೋದು ಈ ರೀತಿ ಆಗ್ಬಿಡಿದೆ ಅಂದ್ರೆ ಬಡವರು ಬಡವರಿಗೆ ಇವತ್ತು ಯಾಕೆ ಆ ತರ ಆಗ್ತಾ ಇದೆ ಅಂತಂದ್ರೆ ಬ್ಯಾಂಕ್ಗಳು ಲೋನ್ ಕೊಡ್ತಾರೆ ಮೊದಲನೇದಾಗಿ ಇವತ್ತಿನ ಸರ್ಕಾರಗಳು ಇಂಥ ಬಡವರಿಗೆ ಆಟೋ ಚಾಲಕರುಗಳಿಗೆ ಲೋನ್ ಕೊಡೋ ಮಟ್ಟದಕ್ಕೆ ಇದು ಬೆಳೆ ನಿಂತಿದೆ ಜೊತೆಯಲ್ಲಿ ಒಂದು ದೊಡ್ಡ ಮಾಫಿಯಾ ಅಂತಂದ್ರೆ ಸೇಟು ಫೈನಾನ್ಸ್ ಅಂತ ಸೇಟು ಫೈನಾನ್ಸ್ ಅವ್ರ ಲೈಸೆನ್ಸ್ ತಗೊಂಡೇ ಬೇರೆ ಇದಕ್ಕೆ ಅವ್ರು ಮಾಡದೇ ಬೇರೆ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಒಂದು ಆಟೋ ಚಾಲಕರೇ ಆಟೋ ಲೋನ್ ಕಟ್ಟಬೇಡಿ ಸೇಟು ಫೈನಾನ್ಸ್ ದಬ್ಬಾಳಿಕೆ ಬಂದ ಬೃಹತ್ ಪಟ್ಟಣಿ ಅಂತ ಏನು ಹೊಡೆದಿರಲ್ಲ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಇದು ಮೊದಲನೇದಾಗಿ ಈ ಸೇಟು ಫೈನಾನ್ಸ್ ಅಂದ್ರೆ ಏನು ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಏನಂದ್ರೆ ನಮಸ್ಕಾರ ಸ್ನೇಹಿತರೆ ಸೇಟು ಫೈನಾನ್ಸ್ ಗಳು ಅಂದ್ರೆ ಇದು ಇತ್ತೀಚೆಗೆ ಸೃಷ್ಟಿಯಾಗಿರುವಂತಹ ಒಂದು ಫೈನಾನ್ಸ್ ಒಂದು ವೇದಿಕೆ ಅದು ನಮ್ಮಲ್ಲಿ ಏನಾಗುತ್ತಂದ್ರೆ ಈ ಆಟೋ ಚಾಲಕರಿಗೆ ಅದು ಬಡವ ಮತ್ತು ಮಧ್ಯಮ ವರ್ಗದ ಕುಟುಂಬಗಳೇನಿದೆ ಅದರದ್ದು ಅತಿ ಹೆಚ್ಚಿನದಾಗಿ ಆಟೋದವ್ರಿಗೆ ಕಂಪ್ಲೀಟ್ ಆಗಿ ಯಾವುದೋ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಮತ್ತು NBFC ಬ್ಯಾಂಕ್ಗಳಲ್ಲಿ ಆಟೋ ಚಾಲಕರಿಗೆ ಲೋನ್ಗಳಲ್ಲಿ ಏನ್ ಮಾಡಿದ್ರು ಈ ಸೇಟು ಫೈನಾನ್ಸ್ ಅಂದ್ರೆ ನಮ್ಮ ಈ ಗಾಂಧಿನಗರ ನಮ್ಮ ಚಾಮರಾಜಪೇಟೆ ಮತ್ತೊಂದು ಮಗದೊಂದು ಬೆಂಗಳೂರಿನ ಸರೌಂಡಿಂಗ್ಸ್ ಅಲ್ಲಿ ಏನಾಗಿದೆ ಒಂದಷ್ಟು ಜನ ಸೇಟುಗಳು ವೆಹಿಕಲ್ಗಳ ಮೇಲೆ ಬಂಡವಾಳ ಹಾಕಿ ಲೋನ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅದು ಏನಂದ್ರೆ ಮೀಟರ್ ಬಡ್ಡಿ ಆಧಾರದ ಮೇಲೆ ಲೋನ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ ನಾವ್ ಯಾಕೆ ಇದನ್ನ ಸೇಟು ಫೈನಾನ್ಸ್ ಅಂತೀವಿ ಅಂದ್ರೆ ಇದು ನಾನು ಅದನ್ನ ಎನ್ಕ್ವೈರಿಗೆ ತಗೊಂಡಂತ ಸಂದರ್ಭದಲ್ಲಿ ಏನಾಗ್ತದೆ ಎಲ್ಲರೂ ಸೇಟುಗಳೇ ಹಂಗಾದ್ರೆ ಏನ್ ಇದು ಏನ್ ಅರ್ಥ ಇದು ಯಾಕಪ್ಪ ಲೋನ್ ಸಿಗ್ಲಿಲ್ವೇನಪ್ಪ ನಿನಗೆ ಅಂತ ಕೇಳದಂತ ಸಂದರ್ಭದಲ್ಲಿ ಸರ್ ಸೇಟು ಫೈನಾನ್ಸ್ ಹಾಕ್ಸಿದೀನಿ ಸರ್ ಅಂತಾರೆ ಪ್ರತಿಯೊಬ್ಬ ಆಟೋ ಓನರ್ಗೂ ಸಹ ಯಾವುದೋ ಒಂದು ಕ್ಯಾಬ್ ಚಾಲಕನಿಗೆ ಕೇಳಿ ನಿಮ್ಗೆ ಎಲ್ಲೂ ಲೋನ್ ಆಗದಿದ್ದಂತಹ ಸಂದರ್ಭದಲ್ಲಿ ಸೇಟು ಫೈನಾನ್ಸ್ ಅಲ್ಲಿ ಲೋನ್ ಆಗುತ್ತೆ ಅವರು ಯಾವುದೇ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ಳೋದಿಲ್ಲ ನಿಮ್ದು ನಿಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟರೆ ಸಾಕು ನಾಳೆ ಲೋನ್ ಸ್ಯಾಂಕ್ಷನ್ ಮೊದಲನೇದಾಗಿ ಈ ಸೇಟು ಫೈನಾನ್ಸ್ ಅಧಿಕೃತನ ಆರ್ಬಿಐ ಗೈಡ್ಲೈನ್ಸ್ ಮುಖಾಂತರ ಅಥವಾ ಅನಧಿಕೃತನ ಲೋನ್ ವಿಚಾರ ಸೇಟು ಫೈನಾನ್ಸ್ ಸಂಪೂರ್ಣವಾಗಿ ಅನಧಿಕೃತವಾಗಿ ವಾಹನ ಸಾಲವನ್ನ ಕೊಡ್ತಿರುವಂತದ್ದು ಯಾಕಂದ್ರೆ ಕಾರಣ ಏನಂದ್ರೆ ಯಾವುದೇ ಒಂದು ಫೈನಾನ್ಸ್ ಅಂತ ಸಂಬಂಧಪಟ್ಟಾಗ ಇಲ್ಲ ಅಂದ್ರೆ ಸಾರ್ವಜನಿಕರಿಗೆ ಹಣಕಾಸಿನ ವ್ಯವಸ್ಥೆ ಅಥವಾ ಸಾಲದ ಮೂಲಕ ಕೊಡೋದಕ್ಕೆ ಪ್ರಾವಿಜನ್ಸೇ ಇಲ್ಲ ಒಂದು ಯಾವುದೇ ಒಂದು ರಾಷ್ಟ್ರೀಕೃತ ಅಥವಾ SBI ಏನದು NBFC ಮತ್ತು SBFC ಅಂತ ನಾವು ಹೇಳ್ಕೊಂಡು ಬರ್ತೀವಿ ಅದಕ್ಕೆ ಕಂಪಲ್ಸರಿ ಒಂದು RBI ನೋಟಿಫಿಕೇಶನ್ ಇರಬೇಕು ಕರೆಕ್ಟ್ ಆಗಿತ್ತು ಅಂದ್ರೆ ಅವರು ಒಂದು ಲೈಸೆನ್ಸ್ ಅನ್ನ ಕೊಡ್ತಾರೆ ಮಾಡಿ ಅಂತ ಬಟ್ ಆದ್ರೆ ಇವರು ಸೇಟುಗಳು ಮಾಡ್ತಿರುವಂತದ್ದು ಏನಂದ್ರೆ ನೀವು ಪ್ರತಿಯೊಬ್ರು ಅಬ್ಸರ್ವ್ ಮಾಡಬೇಕು ಪ್ರತಿಯೊಬ್ರು ಆಟೋ ವಾಹನ ಏನು ಲೋನ್ ಅನ್ನ ತಗೊಂಡಿದ್ದಾರೆ ಪ್ರತಿಯೊಬ್ರು ಈ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನುಭವವನ್ನ ಬೇರೆಯವರ ಜೊತೆನೋ ಹಂಚ್ಕೊಳ್ಳಿ ಒಂದೇ ಒಂದು ದಾಖಲಾತಿಗಳು ಸೇಟು ಫೈನಾನ್ಸ್ ಹತ್ರ ಇರೋದಿಲ್ಲ RBI ಲೈಸೆನ್ಸ್ ಇರೋದೇ ಇಲ್ಲ ಇದನ್ನ ನಾನು ಖಡಾಖಂಡಿತವಾಗಿ ನಿಷ್ಠುರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಲೈಸೆನ್ಸ್ ಇಲ್ಲ ಮತ್ತ ಅವರು ದುಡ್ಡನ್ನ ಲೋನ್ ಮೂಲಕ ಕೊಡ್ತಿದ್ದಾರೆ ದುಡ್ಡು ಎಲ್ಲಿಂದ ಬಂತು ಇದೆಲ್ಲ ಕಪ್ಪು ಹಣನ ನಿಮ್ಮ ಪ್ರಕಾರ ಕಂಪ್ಲೀಟ್ಲಿ ಬ್ಲಾಕ್ ಮನಿ ಕಂಪ್ಲೀಟ್ಲಿ ಬ್ಲಾಕ್ ಮನಿ ಸೇಟು ಫೈನಾನ್ಸ್ ಎಲ್ಲ ಯಾಕಂದ್ರೆ ನೋಡಿ ಇವತ್ತು ನಾನು ನಾಳೆ ಬುಧವಾರ 23ನೇ ತಾರೀಕು
ಫ್ರೀಡಂ ಪಾರ್ಕ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದೀವಿ ಎಷ್ಟು ಸಾವಿರಾರು ಆಟೋಗಳು ಬರ್ತವೆ ನೋಡಿ ಒಬ್ಬರತ್ರನ ಒಂದು ಎಚ್ಪಿ ಕ್ಯಾನ್ಸಲ್ ಎಚ್ಪಿ ತಗೊಂಡಿಲ್ಲ ಅವರು ಹೈಪೋಥೆಕೇಶನ್ ಹೈಪೋಥೆಕಿ ಏನು ತಗೊಂಡಿದ್ದಾರೆ ಲೋನ್ ಅನ್ನ ಕೊಟ್ಟಿಡ್ಕೆ ಕಾನೂನು ಹೇಳುವಂತದ್ದು ಎಚ್ಪಿ ಎಂಟ್ರಿ ಅನ್ನ ಮಾಡಲೇಬೇಕು ಆರ್ಟಿಓ ಆಫೀಸ್ ಅಲ್ಲಿ ಆರ್ಟಿಓ ಆಫೀಸ್ ಅಲ್ಲಿ ಎಚ್ಪಿ ಎಂಟ್ರಿ ಮಾಡಲಿಲ್ಲ ಅಂದಮೇಲೆ ನಿಮ್ಮತ್ರ ದುಡ್ಡು ಎಲ್ಲಿಂದ ಬಂತು ಅಂಗರೆ ನಾನು ಕೊಡಬಹುದಲ್ಲ ಆಟೋದವರಿಗೆ ಸಾಲನ ನಮ್ಮತ್ರ ದುಡ್ಡು ಇಲ್ಲ ನಾವು ಕೊಡಲ್ಲ ಅಂದ್ರೆ ಬ್ಲಾಕ್ ಮನಿ ಯಾರಿರುತ್ತೆ ಅವರೆಲ್ಲ ವೈಟ್ ಮಾಡ್ಕೊಳ್ಳೋದಕ್ಕೆ ಸಾಲ ಕೊಡಬಹುದು ಅಂತ ಇದು ಅಲ್ಲ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ 8.5 ಲಕ್ಷ ಆಟೋಗಳಿದೆ ಅಂತ ಹೇಳ್ತಾರೆ ಹೌದು ಒಂದು ಅಂದಾಜಿನ ಪ್ರಕಾರ ಒಂದು ನಮ್ಮ ಬೆಂಗಳೂರಲ್ಲಿ 2.5 ರಿಂದ 3 ಲಕ್ಷ ಆಟೋಗಳು ಸಂಚಾರ ಮಾಡ್ತವೆ ಪ್ರತಿನಿತ್ಯ ಅಂದ್ರೆ ಅದರಲ್ಲಿ ಒಂದು ಅಂದಾಜಿನ ಪ್ರಕಾರ 98 ರಿಂದ 99% ಜನಕ್ಕೆ ಆಟೋ ಚಾಲಕರಿಗೆ ಲೋನ್ ಸಿಗಲಂತೆ ಹೌದು ಅವರೆಲ್ಲ ಸೆಟ್ ಫೈನಾನ್ಸ್ ಮೇಲೆ ಡಿಪೆಂಡ್ ಆಗ್ತಾರೆ ಎಲ್ಲ 98-99% ಎಲ್ಲ 99% ಅನ್ಕೊಳ್ಳಿ ಸಂಪೂರ್ಣವಾಗಿ ಸೆಟ್ ಫೈನಾನ್ಸ್ ಅಲ್ಲಿ ಆಟೋದವರು ಲೋನ್ ಹಾಕ್ಸೋದು 10 ಲಕ್ಷ ಇಂಟು 3 ಲಕ್ಷ ಅನ್ಕೊಂಡ್ಬಿಟ್ರೆ ಸಾವಿರಾರು ಕೋಟಿ ಕಪ್ಪುಣ ಆಯ್ತಿದ್ದು ಹೌದು ಇದೆಲ್ಲ 5000 ಕೋಟಿ 6000 ಕೋಟಿ ಈ ಸೆಟ್ ಫೈನಾನ್ಸ್ ಗಳು ಅಥವಾ ಈ ಮಾರವಾಡಿ ಫೈನಾನ್ಸ್ ಗಳು ಏನಿದೆ ಅಂದ್ರೆ ಕರ್ನಾಟಕದಲ್ಲಿ ನಡೀತಾರೆಲ್ಲ ಅನಧಿಕೃತನೇ ಇದು ಸಂಪೂರ್ಣವಾಗಿ ಅನಧಿಕೃತ ಆಮೇಲೆ ಸರ್ಕಾರಕ್ಕೆ ಕಣ್ಣಿಲ್ಲ ಅದಕ್ಕೆ ನಾವು ನಿರಂತರವಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಿರುವಂತದ್ದು ಇದಕ್ಕೆ ಮೊನ್ನೆನೆ ಒಂದು ಯಾವ್ದೋ ಒಂದು ಸಿಸಿಬಿ ರೈಡ್ ಆಯ್ತು ಯಾವ್ದೋ ಒಂದು ಅಭಯ್ ಫೈನಾನ್ಸ್ ಯಾವ್ದೋ ಒಂದು ಕಮಲ್ ಫೈನಾನ್ಸ್ ಅನ್ನೋದ್ರ ಮೇಲೆ ಇದು ಸೀಸ್ ಆಗುತ್ತೆ ಸಿಸಿಬಿ ಅವರು ರೈಡ್ ಅನ್ನ ಮಾಡ್ತಾರೆ ಸುಮಾರು 1000 ಆಟೋಗಳಿಗೆ ಲೋನ್ ಅನ್ನ ಕೊಟ್ಟಿದ್ದಾರೆ ವಿಥೌಟ್ ಡಾಕ್ಯುಮೆಂಟ್ಸ್ ಏನಾಯ್ತು ಸಿಸಿಬಿನಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಂಗಿದ್ದಾರೆ ಅಂತ ನಿಮಗೂ ಗೊತ್ತು ಮುಗಿದೋಯ್ತು ಇಲ್ಲಿ ನನಗೆ ಬೇಕಾಗಿರುವಂತದ್ದು ಏನಂದ್ರೆ ಸಾರ್ವಜನಿಕರಿಗೆ ನಾನು ಕೇಳೋದು ನಾನು ಅಧಿಕಾರಿಗಳನ್ನ ಕೇಳಲ್ಲ ಸರ್ಕಾರ ಕೇಳಲ್ಲ ನನಗೆ ಬೇಕಾಗಿಲ್ಲ ಅದು ಸಾರ್ವಜನಿಕರಿಗೆ ನೀವು ಒಬ್ಬ ಒಂದು ವರ್ಗ ಅದು ಒಂದು ವಲಯ ಒಂದು ಆಟೋದವರು ಅಂದ್ರೆ ಒಂದು ಸಮುದಾಯ ಅದು ಯಾಕೆ ಇವರು ಮೋಸ ಮಾಡ್ತಾ ಇದ್ರು ನೀವು ಸೇಟ್ ಫೈನಾನ್ಸ್ ಅನ್ನ ಕೊಟ್ಟಿ ಸರ್ ಈಗ ಆಟೋ ಅವರು ಅಂದ್ರೆ ಬಡವ್ರ ಮಕ್ಕಳೇ ನಾವು ಇನ್ನೊಂದು ಮಾತೇ ಇಲ್ಲ ಏನು ಆಗಿಲ್ಲ ಅಂದಾಗ ಪಾಪ ಆಟೋ ಓಡಿಸ್ಕೊಂಡು ಜೀವನ ಮಾಡಕ್ಕೆ ಬರೋರೆ ಬಡವ್ರ ಮಕ್ಕಳು ಅದು ಯಾವ ಜಾತಿ ಆಗಿರ್ಬೋದು ಯಾವ ಜನಾಂಗ ಆಗಿರ್ಬೋದು ಅದ್ ಬೇಡ ನಮ್ಗೆ ಆದ್ರೆ ಬಡವ್ರ ಮಕ್ಕಳು ಮಾಡುವಂತ ಈ ಒಂದು ಕೆಲಸಕ್ಕೆ ಒಂದು ಸರ್ಕಾರ ಫೈನಾನ್ಸ್ ಕೊಡಲ್ಲ ಈಗ ಅವರು ಪ್ರತಿದಿನ 10 ಲಕ್ಷ ಆಟೋ ಅವರು ಪೆಟ್ರೋಲ್ ಕೊಂಡ್ಕೊಂತಾರೆ ಡೀಸೆಲ್ ಕೊಂಡ್ಕೊಂತಾರೆ ಟೈರ್ ಹಾಕ್ಸ್ತಾರೆ ಸರ್ವಿಸ್ ಕಟ್ತಾರೆ ಟೋಲ್ ಗೇಟ್ ಕಟ್ತಾರೆ ಪೊಲೀಸ್ ಅವ್ರನ್ನ ಸಾಕ್ತಾರೆ ಇಷ್ಟೆಲ್ಲ ಮಾಡುವಂತ ಆಟೋ ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿ ಲೋನ್ ಕೊಡಲ್ಲ ಅಂತಂದ್ರೆ ಈ ನಮ್ಮ ದೇಶದಲ್ಲಿ ವಂಚನೆ ಅಂತ ಅನ್ಸೋಲ್ಲ ಇದು ಅಥವಾ ವ್ಯವಸ್ಥಿತ ಒಂದು ವಂಚನೆ ಅಂತ ಅನ್ಸೋಲ್ಲ ಇದು ಸರ್ಕಾರಕ್ಕೆ ನಾನು ನೇರವಾಗಿ ನಮ್ದು ನೇರ ನಿಷ್ಠ ನಿರಂತರ ನಿರಂತರ ಮಾತುಗಳು ನಮ್ದೆಲ್ಲ ಸರ್ಕಾರಕ್ಕೆ ಒಂದು ಸ್ವಲ್ಪ ಏನಾರು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರು ಇದ್ರೆ ಇವತ್ ಯಾಕೆಂದ್ರೆ ನಿನ್ನೆ ಯಾಕೆ ಹೇಳಿ ಯಾರೋ ಒಬ್ಬರು MLA ಇದು ನಾನೊಂದು ವಿಡಿಯೋ ನೋಡ್ತಾ ಇದ್ದೆ ದನ ಕೊಡದಂಗ್ ಹೊಡೆದಂತವ್ರೆ ಪಾಪ ಇದ್ ಯಾಕೆ ಆಗ್ತಿದೆ ಅಂದ್ರೆ ಜನಗಳಿಗೆ ಎಲ್ಲಿ ತನಕ ಶಾಂತಿಯುತವಾಗಿ ಉಳಿಸ್ಕೊಂಡಿರ್ತಾರ ಅಲ್ಲಿ ಗಂಟ ಅಷ್ಟೇ ಶಾಂತಿ ಜಾಸ್ತಿ ಏನಾರು ಓವರ್ ಆಗಿ ಬರ್ಡನ್ ಸಾಹೇಬ್ರೆ ಇವೆಲ್ಲ ಓವರ್ ಆಗಿ ಅವರು ಜನ ಎಲ್ಲಿ ಗಂಟ ಅಂತ ನೋವು ತಿಂತಾರೆ ಒಂದು ಸಲ ನೋವನ್ನ ಮೀರಿ ನಿಂತ ಕೋಪ ಬಂದಂತ ಸಂದರ್ಭದಲ್ಲಿ ಸರ್ಕಾರಕ್ಕೂ ಹೊಡಿತಾರೆ ಅಧಿಕಾರಿಕ್ಕೂ ಹೊಡಿತಾರೆ ನೆಕ್ಸ್ಟ್ ಎಲ್ಲ ಹಿಂಗೆ ಆಗೋದು ನೆಕ್ಸ್ಟ್ ಶ್ರೀಲಂಕಾದಲ್ಲಿ ಪ್ರಧಾನಮಂತ್ರಿ ಓಡಿಸಿದ್ರಲ್ಲ ಊರ್ ಬಿಟ್ಟು ದಂಗೆ 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 ಆತರ ಆಗುತ್ತೆ ನಮ್ಮ ಭಾರತ ರಾಷ್ಟ್ರ ಖಂಡಿತ ಹಂಗಾಗುತ್ತೆ ನೆಕ್ಸ್ಟ್ ಅಲ್ಲಿ ಯಾಕೆಂದ್ರೆ ಇವತ್ತು ನೋಡಿ ನಾನು ಅದನ್ನ ಹೇಳ್ತಾ ಇರುವಂತದ್ದು RBI ನಿಯಮಗಳು ಏನನ್ನತ್ತೆ ಗೊತ್ತಾ ಸಾಹೇಬ್ರೆ ನಾವಿಲ್ಲಿ ಹೇಳುವಂತದ್ದು ಸೇಟ್ ಆಫ್ ಫೈನಾನ್ಸ್ ಗಳ ಹತ್ರ ನೀವು ಪ್ರತಿಯೊಂದು ಸೇಟ್ ಆಫ್ ಫೈನಾನ್ಸ್ ಒಂದ್ ಕಡೆಯಿಂದ ಹೊಡ್ಕೊಂಡೋಗಿ ನೇಮ್ ಬೋರ್ಡ್ ಹಾಕಿರಲ್ಲ RBI ಲೈಸೆನ್ಸ್ ಕೊಡುವಾಗ ಫಸ್ಟ್ ಹೇಳುತ್ತೆ ನೇಮ್ ಬೋರ್ಡ್ ದೊಡ್ಡದಾಗ ಹಾಕಿ ಅಂತ ಬಟ್ಟೆ ಅಂಗಡಿಗಳಲ್ಲಿ ಫೈನಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಪಾನ್ ಬ್ರೋಕರ್ ಅಂಗಡಿ ಸೇಟ್ ಒಡವೆ ಅಂಗಡಿ ಇರಲ್ವಾ ಒಡವೆ ಅಂಗಡಿನಲ್ಲಿ ಇದು ಸೇಟ್ ಫೈನಾನ್ಸ್ ಮಾಡ್ತಿರುವಂತದ್ದು ಅಲ್ಲ ಅಂದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಕಪ್ಪು ಹಣದ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ ಫೈನಾನ್ಸ್ ಅನ್ನೋ ಹೆಸರಲ್ಲಿ ಅನ್ನೋದು ಒಂದು 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 ಐ ಥಿಂಕ್ ಶೀರ್ಷಿಕೆ ಗೊತ್ತಾಗ್ತದೆ ನಮ್ಗೆ ದೊಡ್ಡದಿದು ಇದು ಸರ್ಕಾರ ಅವ್ರು ಜೀವನ ಮಾಡದೆ ಒಂದು ದೊಡ್ಡ ಬೆಳಗ್ಗೆಯಿಂದ ಸಂಖ್ಯೆ ಟ್ರಾಫಿಕ್ ಅಲ್ಲಿ ಆಮೇಲೆ ನಾನು ಪ್ರತಿ ಸಲ ಒಂದಷ್ಟು ಸಾವಿರಾರು ಜನಕ್ಕೆ ಮಾತಾಡ್ತಾ ಇದ್ದೀನಿ ನಿರಂತರವಾಗಿ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ ಆಟೋದವ್ರಿಗೆ ಏನಪ್ಪ ಊಟ ಮಾಡ್ದ ಅಂದ್ರೆ ಸರ್ ಇವಾಗ ತಾನೇ ಫೈನಾನ್ಸ್ ಕಟ್ಟ ಬಂದೆ ಸರ್ ಊಟಕ್ಕೆ ಜಾಸ್ತಿ ಇಲ್ಲ ಅಂತಾರೆ ಏನಪ್ಪ ಮಕ್ಳು ಫೀಸ್ ಕಟ್ತಾ ಅಂದ್ರೆ ಸರ್ ಆಟೋದ ಫೈನಾನ್ಸ್ ಕಟ್ಟಬೇಕಿತ್ತು ಕಟ್ಟ ಬಂದೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಇದು ಏನಪ್ಪ ಮನೆ ಏನಾರು ಏನಪ್ಪ ಸಮಸ್ಯೆಗಳಂದ್ರೆ ಸರ್ ಅಯ್ಯೋ ಮನೇಲಿ 108 ಸಮಸ್ಯೆಗಳು ಸರ್ ಫೈನಾನ್ಸ್ ಕಟ್ಟ ಬಂದೆ ಈಗ ದುಡ್ದಿರೋ ದುಡ್ಡೆಲ್ಲ ಬರೀ ಫೈನಾನ್ಸ್ ಗೆ ಕಟ್ತಿರುವಂತದ್ದು ನೀವು ನಮ್ಮಲ್ಲಿ ಒಂದು 3 ಲಕ್ಷ ಜನ ಆಟೋ ಡ್ರೈವರ್ ನಮ್ ಬೆಂಗಳೂರಲ್ಲಿ ಇದಾರೆ ಅಂತ ತಿಳ್ಕೊಳ್ಳಿ 2,98,000 ಜನದ ಬಾಯಲ್ಲಿ ಕೇಳಿ ಇದೇ ಉದಾಹರಣೆ ಅಂದ್ರೆ ಒಬ್ಬನು ಸೆಟ್ ಆಗಿಲ್ಲ ಆಟೋದವನು ಆಟೋ ತಗೊಂಡು ಓಡಿಸೋನು ಪಾಪ ತನ್ನ ಜೀವನಕ್ಕೋಸ್ಕರ ಬೆಳಿಗ್ಗೆ 3 ಟೈಮ್ ಊಟ ಮಾಡಿದ್ರೆ ಮುಗಿತಷ್ಟೇ ಅವನ ಜೀವನ ಇನ್ ಏನೋ ಸಾಧನೆ ಮಾಡಕ್ ಆಗ್ತಾ ಇಲ್ಲ 1 ರೂಪಾಯಿ ದುಡ್ಡನ್ನ ಉಳಿಸಕ್ ಆಗ್ತಾ ಇಲ್ಲ 1 ಲಕ್ಷ ಸಾಲವನ್ನ ಕೊಟ್ರೆ 3.5 ಲಕ್ಷ ಸಾಲ ರಿಕವರಿ ಮಾಡ್ತಿದ್ದಾರೆ ಯಾರು ಪರ್ಮಿಷನ್ ಕೊಟ್ಟಿದ್ದು
ಅಸಲಿಗಿಂತ ಅಂದ್ರೆ ಇದೆಲ್ಲ ಕಪ್ಪು ಮನಿಗೆ ಹೋಗ್ತಿದೆ. ಎಸ್, ಈಗ ಬ್ಲಾಕ್ ಮನಿ. ಆರ್ ಬಿ ಐ ನಿಯಮ ಏನಂತ ಅಂದ್ರೆ ಅಸಲು ಮೀರಿದಂತ ಬಡ್ಡಿಯನ್ನ ನೀವು ಕಲೆಕ್ಷನ್ ಮಾಡ್ಕೊಳ್ಳೇಬೇಡಿ ಅನ್ನೋದು ರೂಲ್ಸ್. ಬಟ್ 1 ಲಕ್ಷಕ್ಕೆ 3.5 ಲಕ್ಷ ಇವ್ರು ಕಲೆಕ್ಷನ್ ಮಾಡ್ತಾರೆ ಅಂದ್ರೆ ದುಡ್ಡು ಎಲ್ಲಿ ಹೋಗ್ತಿದೆ, ದುಡ್ಡು ಎಲ್ಲಿಂದ ಬಂತವ್ರಿಗೆ, ಯಾವ ದುಡ್ಡು ಅದು, ಸರ್ಕಾರದ ಗಮನ ಕೊಡ್ತಾ ಇಲ್ಲ ಇವರು. ಅಲ್ಲ ಸರ್, ಸರ್ಕಾರನೇ ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ ಸರ್ ಈಗ ಅಲ್ವಾ. ಹೌದು, ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ ಏನಂದ್ರೆ ನೋಡಿ, ಏಜೆನ್ಸಿ ಅನ್ನೋದೇ ದೊಡ್ಡ ಮಾಫಿಯಾ ಅದು. ಆಮೇಲೆ ಈಗ ಮೊನ್ನೆ ತಾನೇ ಏಜೆನ್ಸಿಗಳ ಬಗ್ಗೆ ಕೆಲಸ ಮಾಡ್ತಿದಾರಲ್ಲ, ಈ ಸೇಟು ಫೈನಾನ್ಸ್ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಈ ಸೀಜರ್ ಗಳನ್ನು ಕರೆಸಿದೆ ಆಫೀಸ್ ಹತ್ರ. ಸರ್, ನಮಗೆ 5,000 ರೂಪಾಯಿ ಸೀಸಿಂಗ್ ಚಾರ್ಜಸ್ ಹಾಕ್ತಾರೆ ಬ್ಯಾಂಕ್ ಅಲ್ಲಿ ಮತ್ತು ಸೇಟುಗಳು, ನಮ್ಗೆ ಕೊಡದೆ 500 ರೂಪಾಯಿ ಅಂದ್ರು. ಬಟ್ ಈ ಸೀಸಿಂಗ್ ಚಾರ್ಜಸ್ ಅಲ್ಲೂ ದುಡ್ಡು ಹೊಡಿತಿದಾರ. ಅದು ಒಂದು ದೊಡ್ಡ ಮಾಫಿಯಾ. ಮತ್ತೆ ಈ ಸೀಸರ್ ಗಳೇನಾದ್ರು ಮನೆ ಕಟ್ಸ್ಕೊಂಡು ಚೆನ್ನಾಗಿದಾರ? ಯಾರು ಚೆನ್ನಾಗಿಲ್ಲ, ಸೀಸರ್ ಗಳು ಚೆನ್ನಾಗಿಲ್ಲ, ಲೋನ್ ತಗೊಂಡವರು ಚೆನ್ನಾಗಿಲ್ಲ. ಚೆನ್ನಾಗಿರೋರು ಏನಂದ್ರೆ ದುಡ್ಡು ಫೈನಾನ್ಸ್ ಮಾಡೋರು. ಫೈನಾನ್ಸ್ ಮಾಡೋರು ಕೋಟಿ ಕೋಟಿ ದುಡ್ಡನ್ನ ಮಾಡ್ಕೊಂಡು ಲೂಟಿ ಮಾಡ್ತಿದ್ದಾರೆ. ಪುಟ್ಟೇಗೌಡರ ಒಂದು ನೇರವಾದ ಪ್ರಶ್ನೆ, ಈ ಆಟೋ ಹೆಸರಲ್ಲಿ 100 ಯೂನಿಯನ್. ಯಾರೋ ನಿನ್ನೆ ಒಂದ 2-3 ಜನ ಫೋನ್ ಹಾಕಿದ್ರು ನಮ್ಗೆ, ನನಗೆ ಸಂಘಟನೆಗಳು ದೂಷಿಸಿ ಮತ್ತೊಂದು ಮಗದೊಂದು ಅಭ್ಯಾಸ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ, ನಮಗ್ ಬೇಡ. ಬಟ್ ಆದ್ರೆ ಏನಾಗುತ್ತೆ, ಕೆಲವೊಂದು ದೊಡ್ಡ ದೊಡ್ಡ ಸಂಘಟನೆಗಳಿಗೆ ಇದಕ್ಕೆ ಸಪೋರ್ಟ್ ಮಾಡ್ಬಿಟ್ಟಾಗ ಏನಾಗ್ತದೆ? ಅಲ್ಲ, ಯಾಕಂದ್ರೆ ಯಾರು ಬರ್ತಾರೆ? ಅಲ್ಲ, ಸಂಘಟನೆ ಮಾಡೋದನೇ ಆ ಸಮುದಾಯಕ್ಕೆ ಹೆಲ್ಪ್ ಮಾಡಕ್ಕೋಸ್ಕರ. ಇಫ್ ಐ ಮ್ಯಾಟರ್ ಯೂನಿಯನ್ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಈ ಕೆಲವೊಂದು, ನಾನು ಹೆಸರೇಳಕ್ ಬೇಡ, ನಾವು ಕೇಳಿದ್ರೆ ಅರ್ಥ ಆಗ್ಬಿಡುತ್ತೆ. ಸಾಮಾನ್ಯ ಒಂದೆರಡು ಮೂರು ಆಟೋ ಸಂಘಟನೆಗಳೇ ಅವ್ರಿಗೆ ಸಪೋರ್ಟ್ ಮಾಡೋದು ಸೆಂಟ್ರಗಳಿಗೆ. ಅಲ್ಲ, ಇಷ್ಟು ದೊಡ್ಡ ಬಡವ್ರಿಗೆ ಎಲ್ಲಿ ಹೆಲ್ಪ್ ಆಗುತ್ತೆ? ಆಟೋದವ್ರು ಕೇಳಕ್ ಆಗಲ್ಲ ಅವರು. ಅಲ್ಲ, ಈಗ ಯೂನಿಯನ್ ಗಳು ಮಾಡ್ಕೊಳ್ಳೋದು ಆಟೋ ಯೂನಿಯನ್ ಅನ್ನ, ಫಾರ್ ಎಕ್ಸಾಂಪಲ್ ಆಟೋ ಯೂನಿಯನ್ ಮಾಡಿದ್ರೆ ಆ ಆಟೋ ಯೂನಿಯನ್ ಆಟೋಗಳರ ಸಮಸ್ಯೆಗಳನ್ನ ಬಗೆಹರಿಸೋದು ಯೂನಿಯನ್ ಕೆಲಸ. ಇದು ರಾಜಕೀಯ ಪ್ರೇರಿತವಾಗಿ ಏನೋ ಮಾಡಿದ್ರೆ ಅವರನ್ನ ಗುಮ್ ಮಾಡ್ಕೊಂಡಿರೋದ್ರಿಂದ್ರೆ ಇಷ್ಟು ದೊಡ್ಡ ಸಮಸ್ಯೆನ ಬಗೆಹರಿಸಕ್ಕೆ ಅಥವಾ ನಿಮ್ಮಂತ ವಕೀಲರ ನಮ್ಮಂತರ ಮುಂದಕ್ಕೆ ಬರಬೇಕು ಅಥವಾ ಹೋರಾಟ ಮಾಡಬೇಕು ಅಂತಂದ್ರೆ, ಮತ್ತೆ ಈ ಸಂಘಟನೆಗಳು ಕೂಡ ಮೌನವಾಗಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಹ್ಯಾಂಡ್ ಇನ್ ಗ್ಲೌ ಅಥವಾ ಅವ್ರು ಗೊತ್ತಿದ್ದು ಸುಮ್ನೆ ಇದಾರ ಅಥವಾ. ಅದಕ್ಕೇನೆ ಈ ಎಲ್ಲಾ ಸೇಟು ಫೈನಾನ್ಸ್ ಗಳು ಏನು ಅನ್ಯಾಯ ಮತ್ತು ಅಕ್ರಮ ಮಾಡ್ತಿದಾವೆ ಮತ್ತು ಏನು ರಿಕವರಿ ಮೂಲಕದಲ್ಲಿ ದೌರ್ಜನ್ಯವನ್ನ ಮಾಡ್ತಿದ್ದಾರೆ, ಎಲ್ಲ ಕ್ಲೀನ್ ಆಗಿ ಡಾಕ್ಯುಮೆಂಟ್ಸ್ ತಗೊಂಡು ಮಡಿಕೊಂಡ್ಬಿಟ್ಟಿದೀನಿ ನಾನು. ಯಾವನೊಬ್ಬ ನಮ್ಮ ಹತ್ರ ಟಚ್ ಮಾಡಂಗಿಲ್ಲ, ಬಂದು ನನ್ನ ಹತ್ರ ನಿಂತ್ಕೊಂಡು ಕೇಳ್ಬಿಡ್ಲಿ. ಇವಾಗ ನಾಳೆಯಿಂದ ಏನ್ ಮಾಡ್ತೀನಿ, ಒಂದ್ ಆಟೋ ಸೀಸ್ ಮಾಡ್ಸಕ್ ಬಿಡಲ್ಲ ಬೆಂಗಳೂರಲ್ಲಿ. ನನ್ನ ಸರೌಂಡಿಂಗ್ ಯಾವನ್ನಾರು ಒಂದೇ ಒಂದ್ ಆಟೋ ಸೀಸ್ ಮಾಡ್ಬಿಡ್ಲಿ, ಇಮ್ಮಿಡಿಯೇಟ್ ಎಕ್ಸ್ಟ್ರಾಕ್ಷನ್ ಕೇಸ್ ಹಾಕಿಸ್ತೀನಿ. ಸಿಬಿಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ DRI ಇವರೆಲ್ಲ ಏನ್ ಮಲಗಿದಾರ? ನಾಳೆಯಿಂದ ಎಲ್ಲ ಎನ್ಕ್ವೈರಿ ಮಾಡ್ಲಿ ಅಂತಾನೆ ಮಾಡ್ತೀವಿ. ಒಂದು ಸೇಟ್ ಆಫ್ ಫೈನಾನ್ಸ್ ನಂಬರ್ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತೀನಿ, ಅದಕ್ಕೆ ಸಂಬಂಧಪಟ್ಟಂತ ಹೋರಾಟ ಮಾಡಿ ಬಗೆಹರಿಸಿದಾರ. ನಾವೇನು ಇದು ಮಾಡಲ್ಲ, ಎಲ್ಲ ರೀತಿಯಾಗಿ ಕೋರ್ಟಲ್ಲೂ ಫೈಟ್ ಮಾಡ್ತೀವಿ, ಇಲ್ಲ ಆನ್ ಫೀಲ್ಡ್ ಅಲ್ಲೂ ಹೋರಾಟ ಮಾಡ್ತೀವಿ. ನಾವು ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಹಂಗಾಗಿ ಈಗ ಬುಧವಾರ ಏನೋ ಒಂದು ಹೋರಾಟ ಮಾಡ್ಕೊಂಡಿದ್ರ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಪಡ್ಕೊಂಡ್ರೆ? ಈಗ ಬುಧವಾರ ದಯಮಾಡಿ ಎಲ್ಲಾ ಆಟೋ ಚಾಲಕರಿಗೆ ನನ್ನ ದೊಡ್ಡ ಮನವಿ ಏನಂದ್ರೆ, ನೀವು ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ನಿಮ್ಗೆ ಕೇಳದೇಟ್ಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಾಲ ಕೊಡೋರ್ಗೆ ದುಡ್ಡು ಎಲ್ಲಿಂದ ಬಂತು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅವ್ರಿಗೆ ನೋಡಿ, RBI ಲೈಸೆನ್ಸ್ ತಗೊಂಡಿರೋದಿಲ್ಲ, ಸುಮ್ನೆ ಯಾವ್ದೋ ಒಂದು ಮನಿ ಲೆಂಡರ್ ಲೈಸೆನ್ಸ್ ಅನ್ನ ತಗೊಂಡು ಆಟೋ ಮೇಲೆ ಲೋನ್ ಅನ್ನ ಕೊಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಟರ್ ಬಡ್ಡಿ ಅಂತ ಹೇಳಿದ್ರಲ್ಲ, ಮೀಟರ್ ಬಡ್ಡಿ ನೀವು ಬಡ್ಡಿ ಹಾಕೋದ್ರಲ್ಲೂ ಕೂಡ ಅವ್ರಿಗೆ ಕ್ಲೀನ್ ಆಗಿ ಡಾಕ್ಯುಮೆಂಟ್ಸ್ ಇದೆ, ಕ್ಲೀನ್ ಆಗಿ ಬರ್ಕೊಟ್ಟವ್ರೆ ತಿಂಗಳಿಗೆ 2% ಬಡ್ಡಿ ಅಂತ RBI ಹೇಳುತ್ತಾ? ಅಥವಾ ಸಹಕಾರ ನಿಬಂಧಕರ DR ಆಫೀಸ್ ಅಲ್ಲಿ ಇದಾಗಿದೆಯಾ ನೋಟಿಫಿಕೇಶನ್? ಇದೆ, ತಿಂಗಳಿಗೆ 2% ಬಡ್ಡಿ, ಅದು ಮೀಟರ್ ಬಡ್ಡಿನೇ. ಈ ಹೊರಗಡೆ 1 ಲಕ್ಷ ಬಡ್ಡಿ ಕೊಡಿ ಅನ್ನೋ ಒಂದು 2% ಆಗಿ ಕೊಡ್ತಾರ, ಅವೆಲ್ಲ ಮೀಟರ್ ಬಡ್ಡಿ ಲೆಕ್ಕನೆ. ಈಗೇನಾಗಿದೆ, ಸೇಟುಗಳು ಮಾಡ್ತಿರೋದೇ ಅದು 35% 1 ಲಕ್ಷ ರೂಪಾಯಿಗೆ 35,000 ಬಡ್ಡಿ ಇಸ್ಕೋತಾರೆ. ಎಲ್ಲೂ ಪ್ರಾವಿಷನ್ಸ್ ಇಲ್ಲ ಅದು. ನಮ್ಮಲ್ಲಿ 14% ಮ್ಯಾಕ್ಸಿಮಮ್. RBI ಕೊನೆದಾಗಿ ಹೇಳುತ್ತೆ, ಎಲ್ಲ ನಿಮ್ದು FC ಚಾರ್ಜಸ್, ಇನ್ಶೂರೆನ್ಸ್, ಮತ್ತೊಂದು ಮಗದೊಂದು ಎಲ್ಲ ಸೇರಿದ್ರು 16% ದಾಟಂಗಿಲ್ಲ ಅಂತ ನೋಟಿಫಿಕೇಶನ್ ಇದೆ. ಇವ್ರು ಹೆಂಗೆ 35% ಮಾಡ್ತಿದ್ದಾರೆ? ಅಪಾರ್ಟ್ ಫ್ರಮ್ ದಟ್ ಲೈಸೆನ್ಸ್ ಇಸ್ ಮ್ಯಾಂಡೇಟರಿ. ಮೇನ್ ಆಗಿ ಏನಂದ್ರೆ, ಮನಿ ಲೆಂಡರ್ ಲೈಸೆನ್ಸ್ ತಗೊಂಡು ವೆಹಿಕಲ್ ಮೇಲೆ ಲೋನ್ ಕೊಡ್ತಾವ್ರೆ, ಇನ್ನೊಂದು ಪಾನ್ ಬ್ರೋಕರ್ ಲೈಸೆನ್ಸ್ ತಗೊಂಡು ಅದು ವೆಹಿಕಲ್ ಲೋನ್ ಕೊಡ್ತಿರೋದು. ಪಾನ್ ಬ್ರೋಕರ್ ಏನು ಅಂದ್ರೆ ಬರೀ ಬ್ರೋಕಿಂಗ್ ಕೆಲಸ ಅಷ್ಟೇನೆ, ಕೊಡೋದ್ರಲ್ಲಿ ಆ ಲೈಸೆನ್ಸ್ ಅಲ್ಲಿ ವೆಹಿಕಲ್ ಲೋನ್ ಕೊಡ್ತಿದ್ದಾರೆ ಅಂದ್ರೆ ಎಷ್ಟು ರಾಜಾರೋಷವಾಗಿ ಮಾಡ್ತಾ ಇರ್ಬೇಕು ಅವರು. ರಾಜಾರೋಷವಾಗಿ ಮಾಡ್ತಿದ್ದಾರೆ, ಇದು ಕೇಳೋರಿಂದ ಹೇಳೋನಿಲ್ಲ. ನಾವು ಯಾವುದೇ ಕಾರಣಕ್ಕೂ ಬಿಡೋರಲ್ಲ ಸ್ನೇಹಿತರೆ. ಈ ಕೂಡ್ಲೆ ನಾವು ನಾಳೆ ತುಂಬಾ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದೀವಿ. ಪ್ರತಿಯೊಬ್ರು ಆಟೋ ಚಾಲಕರು, ನೀವೇನಾದ್ರು ಲೋನ್ ತಗೊಂಡಿದ್ರೆ, ಸೇಟ್ ಆಫ್ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿದ್ರೆ, ನಿಮ್ ಸಾಲ ಮನ್ನಾ ನಾಳೆಯಿಂದ ನಾನೇ ಕೊಡಿಸ್ತೀನಿ NOC ಗಳನ್ನ. ಯಾಕೆಂದ್ರೆ ಅವರು ಕೊಡೋದು ಎಲ್ಲೋ ಕಳತನ ಮಾಡ್ಕೊಂಡ್ ಬಂದಿದ್ದ ದುಡ್ಡನ್ನ ನಿಮ್ಗೆ ಸಾಲ ಕೊಡೋದಕ್ಕೆ ಕಾನೂನು ಒಪ್ಪೋದಿಲ್ಲ. ಲೀಗಲ್ ಆಗಿ IT ರಿಟರ್ನ್ಸ್ ಆಗಿ ಕಾನೂನಿಗೆ ಸರ್ಕಾರಕ್ಕೆ ಗಮನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಲೋನ್ ಕೊಟ್ರೆ ಅದಕ್ಕಷ್ಟೇ ಅದು ಅಧಿಕೃತ ಅಂತ ಅರ್ಥ. ಇನ್ನೆಲ್ಲ ಅನಧಿಕೃತ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ನೋಡಿ, ಇಲ್ಲಿ ಕ್ಲೀನಾಗಿ ನಾನು ಎಲ್ಲ ಫೇಸ್ಬುಕ್ ಮತ್ತೆ ಇದ್ರಲ್ಲೆಲ್ಲ ಕಮೆಂಟ್ಸ್ ಎಲ್ಲ ಹಾಕ್ತೀನಿ. ಹೇಳೋದೇನಂದ್ರೆ,
ಆಮೇಲೆ ಒಂದು ಕಂಪನಿ ಹೆಸರು ಏನಾದ್ರು ಇರುತ್ತೆ ಅಂತ ತಿಳ್ಕೊಳ್ಳಿ, ಎಚ್ ಪಿ ಎಂಟ್ರಿ ಬೇಜಾನ್ ಮಾಡ್ತಾರೆ. ಈಗ ಜಗದೀಶ್ ಫೈನಾನ್ಸ್ ಅಂತ ಇಷ್ಟು ಅಂತ ತಿಳ್ಕೊಳ್ಳಿ, ನಿಮ್ಮ ಹೆಸರಲ್ಲಿ ಇರಲ್ಲ, ಯಾವ್ದೋ ವಿನಯ್ ಹೆಸರಲ್ಲಿ ಎಚ್ ಪಿ ಆಗ್ತದೆ, ಅವ್ರು ಯಾರು ಇನ್ನೊಬ್ಬ ಆಕಾಶ್ ಅಂತ ಇದ್ದ ಆಕಾಶ್ ಹೆಸರಲ್ಲಿ ಎಚ್ ಪಿ ಆಗ್ತದೆ. ಯಾರು ಕೊಟ್ಟಿದ್ ಇವರೆಲ್ಲ ಅದು ವಿತ್ ಡಾಕ್ಯುಮೆಂಟ್ಸ್, ನೂರಾರು ಆಟೋಗಳು ಕಾಯ್ಕೊಂಡು ಕೂತಿದ್ದಾವೆ ಫ್ರೀಡಂ ಪಾರ್ಕ್ ಹತ್ರ ಬರೀವ್ರಂತೆ ಬುಧವಾರ. ಆಮೇಲೆ ನೋಡಿವ್ರನ್ನ, ಆಮೇಲೆ ಲೋನ್ ತಗೊಂಡ ಮೇಲೆ ಪಾಸ್ಬುಕ್ ಕೊಡಲ್ಲ ಸಾಹೇಬ್ರೆ, ಒಬ್ಬನ ಹತ್ರ ಪಾಸ್ಬುಕ್ ಇಲ್ಲ. ಆಟೋ ಆಟೋ ಲೋನ್ ತಗೊಂಡಿರ್ತಾರಲ್ಲ, ಒಬ್ಬರ ಹತ್ರ ಕೇಳಿ ನೀವ್ ಎಷ್ಟು ಲಕ್ಷ ಲೋನ್ ತಗೊಂಡಿದ್ದಾರೆ, ಎಷ್ಟು ಇಂಟ್ರೆಸ್ಟ್ ಕಟ್ಟಿದ್ದಾರೆ, ಎಷ್ಟು ಪ್ರೀಮಿಯಂ ಕಟ್ಟಿದ್ದಾರೆ ಕೊಡ್ರಪ್ಪ ನಿಮ್ ಪಾಸ್ಬುಕ್ ಅಂದ್ರೆ, ಒಬ್ಬೇ ಒಬ್ಬನ ಹತ್ರ ಪಾಸ್ಬುಕ್ ಇಲ್ಲ. ಇದು ಹೆಂಗೆ, ಇದು ಲೀಗಲ್ಲ ಇಲ್ಲಿಗಲ್ಲ, ಒಂದು ಪಾಸ್ಬುಕ್ ತೋರಿಸ್ಬಿಡಿ ನನಗೆ, ಒಂದು ಒಬ್ಬರ ಹತ್ರ ಪಾಸ್ಬುಕ್ ಇಲ್ಲ. ಇದೇ ಅಲ್ಲ ಕಣೆ, ನೀವೇನು ದಡ್ರ ತರ ಆಡ್ತಿರಲ್ಲ, ಪಾಸ್ಬುಕ್ ಕೊಡ್ರಿ ಅಂದ್ರೆ ಸರ್ ಪಾಸ್ಬುಕ್ ಕೊಡಲ್ಲ, ಅವ್ರೊಂದು ವೈಟ್ ಪೇಪರ್ ಅಲ್ಲಿ ಹಿಂಗೆ ಬರ್ಕೊಡ್ತಾರೆ ಸರ್, ಅಷ್ಟೇ ಕ್ಲಿಯರ್. ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ನಡೀತಾ ಇರುವಂತ ಸೇಟು ಫೈನಾನ್ಸ್ ಮಾಫಿಯಾನ ಬಿಡಿ ಬಿಡಿಯಾಗಿ ನಮ್ಮ ವಕೀಲರಾದಂತ ಪುಟ್ಟೇಗೌಡರು ತಮ್ಮದೇ ಆದಂತ ರಿಸರ್ಚ್ ಮಾಡಿ ದಾಖಲೆಗಳ ಸಮೇತ ಸರ್ಕಾರಕ್ಕೆ, ಆಡಳಿತಕ್ಕೆ, ವ್ಯವಸ್ಥೆಗೆ, ಪೊಲೀಸ್ಗೆ ಸಂಬಂಧಪಟ್ಟಂತ ಫೈನಾನ್ಸ್ ರೆಗ್ಯುಲೇಟರಿ ಬಾಡಿ, ಫಾರ್ ಎಕ್ಸಾಂಪಲ್ ಆರ್ ಬಿ ಐ ಇರ್ಬೋದು, ಆರ್ ಬಿ ಐ ಯಾರಿಗೂ ಕಿವಿ ಇಲ್ವಾ? ಕರ್ನಾಟಕದಲ್ಲಿ ಕನ್ನಡಿಗರು ಕೂಲಿ ಮಾಡ್ಕೊಂಡು ತಿನ್ನೋದು, ಬೇರೆ ರಾಜ್ಯಗಳಿಂದ ಬಂದಂತ ಸೇಟುಗಳು ಈ ರೀತಿ, ಅದೇ ಅನಧಿಕೃತವಾದಂತ ಮಾಫಿಯಾಗಳ ಸಾವಿರಾರು ಕೋಟಿ. ಈಗ ಇವ್ರು ಹೇಳಿದ ಪ್ರಕಾರ 10 ಲಕ್ಷ ಆಟೋ ಅಂತಂದ್ರೆ 10 ಲಕ್ಷ ಇಂಟು 3 ಲಕ್ಷ ಒಂದು ಆಟೋ ಬೆಲೆ ಅನ್ಕೊಂಡ್ಬಿಟ್ರೆ ಸಾವಿರಾರು ಕೋಟಿ, 30,000 ಕೋಟಿ ಆಗುತ್ತೆ. ಅಷ್ಟು ಹಣ ಕಪ್ಪು ಮಾರ್ಕೆಟ್ ಅಲ್ಲಿ ತಿರುಗಾಡ್ತಾ ಇದೆ. ಇನ್ ದ ನೇಮ್ ಆಫ್ ಓನ್ಲಿ ಫೈನಾನ್ಸ್ ಬಡವ್ರಿಗೆ ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ? ಒಬ್ಬ ಆಟೋ ತಗೊಂಡವನ್ಗೆ ಬ್ಯಾಂಕ್ ಲೋನ್ ಕೊಡಲ್ಲ, ಅಷ್ಟು ಕನಿಷ್ಠವಾಗಿ ವ್ಯವಸ್ಥೆ ಅವರನ್ನ ನೋಡ್ಕೊಳ್ತದೆ. ಒಬ್ಬ ಆಟೋದನ್ನು ಏನೋ ಯೂನಿಯನ್ ಇರ್ಬೋದು, ಆ ಯೂನಿಯನ್ಗಳು ನಿಜವಾಗ್ಲೂ ಕೆಲಸ ಮಾಡಿದ್ರೆ ನಮ್ಮಂತರ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಬಟ್ ಈ ಒಂದು ಬಡ್ಡಿ, ಚಕ್ರ ಬಡ್ಡಿ ಅಥವಾ ಮೀಟರ್ ಬಡ್ಡಿ ಅಂತ ಹೆಸರಲ್ಲಿ ಸೇಟು ಫೈನಾನ್ಸ್, ಈಗ ಒಂದು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾದ್ರು ಇಂಥ ಬಡಪಾಯಿಗಳಿಗೆ, ಇಂಥ ಸಣ್ಣವ್ರಿಗೆ ಫೈನ್ ಏನೋ ಬ್ಯಾಂಕ್ಗಳು ಲೋನ್ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಯಾಕಂದ್ರೆ ಈ ಬ್ಲಾಕ್ ಮನಿನ ನಿಲ್ಲಿಸಬೇಕು ಅಂತ ಸಾವಿರಾರು ಕೋಟಿ ಬ್ಲಾಕ್ ಮನಿ ಸೇಟು ಫೈನಾನ್ಸ್ಗಳು ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದ್ರೆ, ಅಂದ್ರೆ ಪೂರ್ತಿ ಆರ್ಥಿಕತೆ ಸೇಟುಗಳ ಕೈಯಲ್ಲಿದೆ ಕರ್ನಾಟಕದಲ್ಲಿ. ನಾವೆಲ್ಲ ಒಂದ್ ಕಡೆ ಕೂಲಿ ಆಳುಗಳಾಗ್ಬಿಟ್ಟಿದೀವಿ ಅಥವಾ ನಾವೆಲ್ಲ ಒಂದ್ ಕಡೆ ಅಡಿಯಾಳುಗಳಾಗ್ಬಿಟ್ಟಿದೀವಿ ಅನ್ನೋ ಒಂದು ವಿಚಾರವನ್ನ ತುಂಬಾ ವಿತ್ ಡಾಕ್ಯುಮೆಂಟ್ಸ್ ಅನ್ನ ಸಮೇತ ಎತ್ತಿ ಹಿಡಿದು ಜನರ ಮುಂದೆ, ಅಂದ್ರೆ ಈ 10 ಲಕ್ಷ ಆಟೋಗಳ ಚಾಲಕರೆಲ್ಲ ಬಡಪಾಯಿಗಳೇ, ಬಡವರ ಮಕ್ಕಳೇ ಆಟೋ ಓಡಿಸೋದು. ಅವ್ರು ಬೆಳಗ್ಗೆ ಆದ್ರೆ 300% ಕಟ್ಟು ಏನೋ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ತಾರೆ, 300% ಟ್ಯಾಕ್ಸ್ ಕಟ್ತಾರೆ. ಬೆಳಗ್ಗೆ ಆದ್ರೆ ಯಾರನ್ನ ಪ್ಯಾಸೆಂಜರ್ ಬಂದ್ರೆ ಅದರಲ್ಲಿ ಮಿಕ್ಕಂತ ಹಣ ಅವ್ರ ಜೀವನಕ್ಕೆ ಆಗುತ್ತೆ, ಅದರಲ್ಲಿ ಅವ್ರ ಮೇಂಟೆನೆನ್ಸ್, ದಾರಿಲಿ ಯಾರಾದ್ರೂ ಪೊಲೀಸರು ಇಟ್ಕೊಂಡ್ರೆ ಅದಕ್ಕೆ ಪೆನಾಲ್ಟಿಗಳು, ಆರ್ ಟಿ ಓ ಇಟ್ಕೊಂಡ್ರೆ ಪೆನಾಲ್ಟಿಗಳು, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಆಕ್ಸಿಡೆಂಟ್ ಆಯ್ತು ಅದನ್ನ ನೋಡ್ಕೊಳ್ಬೇಕು, ಕೊನೆಗೆ ಏನಾದ್ರೂ ಉಳಿದ್ರೆ ಫೈನಾನ್ಸ್ ಕಟ್ಟಿ ಅವ್ನ ಮನೆಗೆ ಜೀವನ. ಇಂಥ ಒಂದು ಅತಿ ನಿಕೃಷ್ಟ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರಿದ್ದಾರೆ. ಈ ಆಟೋ ಚಾಲಕರಿಗೆ ಒಂದೆರಡು ಕಿರುಕುಳ ಅಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪುಟ್ಟೇಗೌಡರು ಒಂದು ದೊಡ್ಡ, ಅಂದ್ರೆ ಈ ಸೆಟ್ಟು ಫೈನಾನ್ಸ್ ಇಸ್ ಎ ಮಾಫಿಯಾ, ಕಪ್ಪು ಹಣವನ್ನ ರೊಟೇಷನ್ ಮಾಡೋ ಒಂದು ಮಾಫಿಯಾ ಕರ್ನಾಟಕದಲ್ಲಿ ನಡೀತಾ ಇದೆ ಅನ್ನೋದನ್ನ ಬಿಡಿ ಬಿಡಿಯಾಗಿ ದಾಖಲೆ ಸಮೇತ ಒಂದಷ್ಟು ದಾಖಲೆಗಳನ್ನು ಸಹ ತಗೊಂಡು ಈಗ ನಿಮ್ಮ ಮುಂದೆ, ಅಂದ್ರೆ ಕರ್ನಾಟಕದಲ್ಲಿ ಫೈನಾನ್ಸ್ ತಗೊಂಡು, ಸೆಟ್ಟು ಫೈನಾನ್ಸ್ ತಗೊಂಡು ಕಿರುಕುಳ ಪಡ್ತಾ ಇರುವಂತ ಏನು ಆಟೋ ಡ್ರೈವರ್ಗಳಿಗೆ ಅಥವಾ ರಿಸೀವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ನೋ ಏನ್ ಹೇಳ್ತೀರಾ ಪುಟ್ಟೇಗೌಡ್ರೆ? ಹಾಗಾಗಿ ದಯಮಾಡಿ ಆಟೋ ಚಾಲಕರಿಗೆ ಮತ್ತು ಆಟೋ ಕುಟುಂಬದವರಿಗೆ ನಾನು ಮಾಹಿತಿ ಕೊಡೋದೇನಂದ್ರೆ, ದಯಮಾಡಿ ಇವತ್ತಿನಿಂದ ಸೇಟು ಫೈನಾನ್ಸ್ಗಳಲ್ಲಿ ನೀವೇನಾದ್ರು ಲೋನ್ ಅನ್ನ ತಗೊಂಡಿರೋ 1 ರೂಪಾಯಿ ಲೋನ್ ಅನ್ನ ಕಟ್ಟಬೇಡಿ. ನಿಮ್ಮ ದಾಖಲಾತಿಗಳೇನಿದೆ ತಗೊಂಡು ಸೀದಾ ನಾಳೆ 23ನೇ ತಾರೀಕು ಬುಧವಾರ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಇಟ್ಕೊಂಡಿದೀವಿ. ನಿಮ್ಮ ಡಾಕ್ಯುಮೆಂಟ್ಸ್ ನೋಡ್ಬಿಟ್ಟು ಅದಕ್ಕೆ ನಿಮ್ಗೆ ಎನ್ಒಸಿ ಕೊಡಿಸೋ ಜವಾಬ್ದಾರಿ ನಂದು. ಇಮ್ಮಿಡಿಯೇಟ್ ಬರಬೇಕು ಹೋರಾಟಕ್ಕೆ, ನಿಮ್ಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಇದರಲ್ಲಿ ಎರಡನೇದು ಕಾಂಪ್ರಮೈಸ್ ಆಗೋದು, ಆಮೇಲೆ ಯಾರು ಅಧ್ಯಕ್ಷ ಬಂದ ಲೂಟಿ ಮಾಡ್ಕೊಂಡು ಹೋದ ಇವೆಲ್ಲ ಅಲ್ಲ. ಸಾರ್ವಜನಿಕವಾಗಿ ನಿಮ್ಗೆ ನಾನೇನು ಇವತ್ತು ಮಾಡ್ಕೊಡ್ತಾ ಇದ್ದೀನಿ ಅದೊಂದು ಮಾತಾಡ್ಕೊಡ್ತೀನಿ. ಅವತ್ತು ಫ್ರೀಡಂ ಪಾರ್ಕ್ ಅಲ್ಲಿ 23ನೇ ತಾರೀಕು ಬಂದು ದೊಡ್ಡ ಮಟ್ಟದ ಹೋರಾಟ ಇದೆ. ಸೇಟು ಫೈನಾನ್ಸ್ ಅವರಿಗೆ 1 ರೂಪಾಯಿ ದುಡ್ಡು ಕೊಡಬೇಡಿ. ಎಲ್ಲೇ ಆಟೋಗಳನ್ನ ಸೀಸ್ ಮಾಡಿದ್ರು ನನ್ನ ನಂಬರ್ಗೆ ಫೋನ್ ಹಾಕಿ. ಒಂದೊಂದ್ಸಲ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ನಮಗೂ 100 ಕಾಲ್ ಬರ್ತಾ ಇದೆ. ದಯಮಾಡಿ ಒಂದೊಂದ್ಸಲ ರಿಸೀವ್ ಮಾಡೋದಕ್ಕೆ ಆಗಲ್ಲ, ಕೆಲವೊಂದ್ಸಲ ನಾನು ಎತ್ಕೋತೀನಿ. ದಯಮಾಡಿ ಯಾವುದೇ ಸೀಸರ್ಗಳ ಕೈಯಲ್ಲಿ ನಿಮ್ಗೆ ಸೀಸಿಂಗ್ ಕೋರ್ಟ್ ಸೀಸಿಂಗ್ ಆರ್ಡರ್ ಇಲ್ಲ ಅಂದ್ರೆ ಒದ್ದು ಕಳಿಸಿ, ನಾನು ಹೇಳ್ತೀನಿ. ನಿಮ್ಗೆ ಏನಿದ್ರು ನಾನು ನೋಡ್ಕೋತೀನಿ ಅದನ್ನ. ಇದನ್ನೇ ನಾನು ಹೇಳೋದು ಅವ್ರಿಗೆ. ನೋಡಿ ಸ್ನೇಹಿತರೆ, ಬರೀ ರೌಡಿಸಂ. ಆಟೋ ಚಾಲಕರಿಗೆ ಒಂದು ಕಾನೂನಿನ ಅಡಿನಲ್ಲಿ ಒಂದು ಬೃಹತ್ ಆದಂತ ತಿಳುವಳಿಕೆಯನ್ನ ಮತ್ತೆ ಸಪೋರ್ಟ್ ಅನ್ನ ಕೊಡಲು ಪುಟ್ಟೇಗೌಡರ ಒಂದು ನಾಯಕತ್ವದಲ್ಲಿ, ವಕೀಲರ ನಾಯಕತ್ವದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನೀವು ಐ ಥಿಂಕ್ ಸದಾವಕಾಶವನ್ನು ಪಡ್ಕೊಳ್ಬಹುದು. ಜೊತೆನಲ್ಲಿ ಕಾನೂನು ಜ್ಞಾನ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಅವ್ರು ಪ್ರತಿಯಾಗಿ ಹೇಳ್ತಾ ಇದಾರೆ,
ಈ ಒಂದು ಸೇಟು ಫೈನಾನ್ಸ್ ಬ್ಯಾಂಕಿಂಗ್ ಲೈಸೆನ್ಸ್ ತಗೊಂಡಿಲ್ಲ ಅವರುಗಳು ಇದನ್ನೆಲ್ಲ ವ್ಯವಹಾರ ಮಾಡೋದು ಕಪ್ಪು ಹಣದಲ್ಲಿ ಕಪ್ಪು ಹಣ ಮಾಡಿದ್ಮೇಲೆ ಸಿಬಿಐ ರೇಡ್ ಮಾಡಬೇಕು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ರೇಡ್ ಮಾಡಬೇಕು ಎಷ್ಟು ಜನ ಕರ್ನಾಟಕದಲ್ಲಿ ಎಷ್ಟು ಜನ ಸೇಟುಗಳು ಇದ್ದಾರೆ ಎಷ್ಟು ಸಾವಿರಾರು ಕೋಟಿ ಕಪ್ಪು ಹಣವನ್ನ ವ್ಯವಹಾರ ಮಾಡ್ತಾ ಇದ್ದಾರೆ ಯಾಕೆ ಅವರನ್ನ ಸಿಬಿಐ ಟಚ್ ಮಾಡ್ತಾ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಯಾಕೆ ಟಚ್ ಮಾಡ್ತಾ ಇಲ್ಲ ಅಂತ ಮಲಗಿದಾರ ಆಮೇಲೆ ಇಷ್ಟೆಲ್ಲ ಮನಿ ಲಾಂಡ್ರಿಂಗ್ ಇಫ್ ಐ ಮ್ಯಾಟರ್ ಅಂಡ್ ಮನಿ ಲಾಂಡ್ರಿಂಗ್ ಗೆ ಕೇಸ್ ಕಡೆ ಬರ್ತದೆ ಇದು ಎಲ್ಲಾ ಸಹ ಮನಿ ಲಾಂಡ್ರಿಂಗ್ ಸಾವಿರಾರು ಕೋಟಿ ಫೈನಾನ್ಸ್ ಅನ್ನ ಬರೀ ಆಟೋ ಒಂದು ವಿಚಾರ ಎತ್ಕೊಂಡ್ರೆ ಇನ್ನ ಬಿಟ್ರೆ ಬೇರೆ ಬೇರೆ ಟ್ರಕ್ಸ್ ಇವು ಬೇರೆ ಬೇರೆ ಎಲ್ಲ ವ್ಯವಹಾರ ಇರ್ತದೆ ಅದನ್ನ ಬಿಟ್ಟು ಬರೀ ಒಂದು ಆಟೋ ವಿಚಾರ ತಗೊಂಡೆ 10 ಲಕ್ಷ ಆಟೋಗಳಿಗೆ ಫೈನಾನ್ಸ್ ಅನ್ನ ಅಂತಂದ್ರೆ ಸಾವಿರಾರು ಕೋಟಿ ದುಡ್ಡು ಆಗೋಯ್ತು ಈ ಸಾವಿರಾರು ಕೋಟಿನೂ ಸಹ ಕಪ್ಪು ಹಣ ಈ ಕಪ್ಪು ಹಣ ಮನಿ ಲಾಂಡ್ರಿಂಗ್ ಆಕ್ಟ್ ಕಡೆ ಬರುತ್ತೆ ಸಿಬಿಐ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡಿಆರ್ಐ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ರೈಡ್ ಮಾಡಬೇಕು ಇಂತ ಮಾಫಿಯಾಗಳನ್ನ ಬಗ್ಗು ಬಡಿಬೇಕು ಆಟೋ ಡ್ರೈವರ್ ಗಳಿಗೆ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸಣ್ಣ ಸಣ್ಣ ಐ ಥಿಂಕ್ ಸೊಸೈಟಿಗಳಲ್ಲಿ ಅಟ್ ಲೀಸ್ಟ್ 2 ಲಕ್ಷ 3 ಲಕ್ಷ ಲೋನ್ ಕೊಡೋ ವ್ಯವಸ್ಥೆಯನ್ನ ರೈತರಿಗೆ ಕೊಡಬೇಕು ಕಾರ್ಮಿಕರಿಗೆ ಕೊಡಬೇಕು ಜೊತೆಗೆ ಆಟೋ ಚಾಲಕರಿಗೆ ಕೊಡುವಂತ ವ್ಯವಸ್ಥೆ ಯಾಕಂದ್ರೆ ಅವರು ದುಡಿದು ಪೆಟ್ರೋಲ್ ಹಾಕ್ಸ್ಕೊಂತಾರೆ ಅವರು ಕಟ್ಟೋ ಅವರು ಹಾಕ್ಸ್ಕೊಂಡ ಪೆಟ್ರೋಲ್ ಇಂದ ನಿಮಗೆ ಟ್ಯಾಕ್ಸ್ ಬರ್ತದೆ ಅವರು ಮಾಡ್ಸ್ಕೊಂಡ ಸರ್ವಿಸ್ ಇಂದ ನಿಮಗೆ ಟ್ಯಾಕ್ಸ್ ಬರ್ತದೆ ಅವರು ಪೆನಾಲ್ಟಿ ಕಟ್ಟೋದಿಂದ ಟ್ರಾಫಿಕ್ ಪೊಲೀಸ್ ಅವರಿಗೆ ರೆವಿನ್ಯೂ ಬರ್ತದೆ ಅವರು ಹಾಕೋ ಟೈರ್ ಇಂದ ಅವರು ಹಾಕೋ ರೆವಿನ್ಯೂ ಇಂದ ಎಲ್ಲದಕ್ಕೂ ಸೇವೆ ಮಾಡುವಂತ ಆಟೋ ಅವರಿಗೆ ಈ ರೀತಿ ಸೇಟು ಫೈನಾನ್ಸ್ ಅನ್ನ ಒಂದು ದೊಡ್ಡ ಕಿರುಕುಳ ಮಾಫಿಯನ್ನ ಕರ್ನಾಟಕದಲ್ಲಿ ಜೀವಂತವಾಗಿದೆ ಅಂತ ದಾಖಲೆ ಸಮೇತ ಪುಟ್ಟೇಗೌಡರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಸಾಧ್ಯವಾ ಎಲ್ಲ ಸಾಧ್ಯವಾದರೆ ಬುಧವಾರ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಇದ್ರ ಬಗ್ಗೆ ಅರಿವಿನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಜೊತೆಯಲ್ಲಿ ನಾವು ನಿಂತ್ಕೊಳ್ತೀವಿ ಅಂತ ಪುಟ್ಟೇಗೌಡರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಸದಾವಕಾಶವನ್ನ ಐ ಥಿಂಕ್ ಆಟೋ ಕರ್ನಾಟಕದ ಆಟೋ ಬಡ ಮಕ್ಕಳು ಎಲ್ಲ ನೀವೆಲ್ಲ ಬಡವ್ರ ಮಕ್ಕಳು ನಮ್ಗೆ ಗೊತ್ತಿದೆ ನಂತರ ನೀವು ಎಲ್ಲ ಬಡವ್ರ ಮಕ್ಕಳೇ ಯಾರು ಸಾವುಕಾರ ಮಕ್ಕಳಿರೋ ಆಟೋ ಓಡಿಸಕ್ಕೆ ಹೋಗಲ್ಲ ಬಡವ್ರ ಮಕ್ಕಳು ಆಟೋ ಓಡಿಸೋರಿಗೆ ಕಿರುಕುಳವನ್ನು ತಪ್ಪಿಸಕ್ಕೆ ಅವರಿಗೆ ಕಾನೂನು ಜ್ಞಾನವನ್ನು ಹೊಂದಿಸಿ ಮತ್ತೆ ಈ ಸೇಟು ಫೈನಾನ್ಸ್ ಇಂದ ಬಿಡುಗಡೆ ಮಾಡಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಪುಟ್ಟೇಗೌಡರ ಒಂದು ನಾಯಕತ್ವದಲ್ಲಿ ಇದೆಲ್ಲ ನಡೀತಾ ಇದೆ ಅವ್ರಿಗೆ ಒಳ್ಳೇದಾಗಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮ ಬಡವ್ರ ಮಕ್ಕಳು ಆಟೋ ಆಟೋ ನಮ್ಮ ಬಡವ್ರ ಮಕ್ಕಳು ಆಟೋ ಓಡಿಸೋಂಥವ್ರಿಗೆ ಇದು ಒಳ್ಳೇದಾಗ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಒಳ್ಳೇದಾಗಬೇಕು ಯಾಕಂತಂದರೆ ನೀವೇ ಈ ಸಮಾಜದ ಕಣ್ಣುಗಳು ನೀವೇ ಈ ನಿಮ್ಮ ನೀವು ನಿಮ್ಮ ಸಂಸಾರ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಂದರೆ ಈ ಕಿರುಕುಳದಿಂದ ಐ ಥಿಂಕ್ ನೀವು ಸ್ವತಂತ್ರರಾಗಬೇಕು ಅಂತ ಹೇಳ್ತಾ ಐ ಥಿಂಕ್ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ಹೇಳಂಗಿದ್ರೆ ಪುಟ್ಟೇಗೌಡ್ರೆ ಏನಿದೆ ದಯಮಾಡಿ 23 ಬುಧವಾರ ಅಂದ್ರೆ ನಾಡಿದ್ದು ನಾವು ಹೋರಾಟವನ್ನು ಇಟ್ಕೊಂಡಿದ್ದೀವಿ ದಯಮಾಡಿ ಫ್ರೀಡಂ ಪಾರ್ಕ್ ಹತ್ರ ಬಂದು ಎಲ್ಲ ಆಟೋ ಚಾಲಕರು ಈ ವಿಡಿಯೋವನ್ನ ಪ್ರತಿಯೊಬ್ಬ ಆಟೋ ಚಾಲಕರಿಗೆ ಶೇರ್ ಮಾಡಿ ಅವತ್ತು ನೀವು ದಯಮಾಡಿ ಎಲ್ಲರೂ ಬನ್ನಿ ನಿಮ್ಮ ದಾಖಲಾತಿಗಳನ್ನ ತಗೋಬನ್ನಿ ನಾವೆಲ್ಲ ಅದನ್ನ ಪರಾಮರ್ಶೆ ಮಾಡಿಬಿಟ್ಟು ನಿಮಗೆ ನ್ಯಾಯವನ್ನ ಖಂಡಿತ ಕೊಡಿಸ್ತೀನಿ ಆಟೋದವ್ರಿಗೆ ನಾವು ಇವತ್ತು ಪ್ರಾಮಾಣಿಕತೆಯಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ ನಿಮಗೆ ನ್ಯಾಯ ಕೊಡಿಸ್ತಲೇ ಮಾತ್ರ ನಮ್ಮ ಹೆಜ್ಜೆಯನ್ನು ಹಿಂದೆ ಇಟ್ಟು ನಾನು ಹಾಕೋದಿಲ್ಲ ಹಾಗಾಗಿ ದಯಮಾಡಿ ನಾಳೆ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಸ್ನೇಹಿತರು ಬರ್ತಾರೆ ಜಗದೀಶ್ ಅವರು ಇನ್ನೂ ಹಲವಾರು ಗಣ್ಯರುಗಳು ಬರ್ತಾರೆ ಎಲ್ಲರೂ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಿದ್ದಾರೆ ಒಂದಷ್ಟು ಆಟೋ ಚಾಲಕರು ಸಂಘಟನೆಗಳು ಬೆಂಬಲ ಕೊಡ್ತಿದ್ದಾರೆ ತುಂಬ ಸಂಘಟನೆಗಳು ಬರ್ತವೆ ಜೊತೆಗೆ ಆಟೋ ಚಾಲಕರು ನೀವು ಬುದ್ಧಿವಂತರಾಗಬೇಕು ನೀವು ಪ್ರಜ್ಞಾವಂತರಾಗಬೇಕು ನಾನೆಲ್ಲವನ್ನೂ ಸಹ ಕಾನೂನು ದಾಖಲಾತಿಗಳು ಸಮೇತನೆ ಮಾತಾಡೋದು ಇಲ್ಲಾಂದ್ರೆ ನಮ್ಮನ್ನ ಏನು ಯಾರೋ ಬಿಡಲ್ಲ ನಮ್ಮನ್ನ ಯಾರನ್ನೂ ಬಿಡಲ್ಲ ಆಮೇಲೆ ಹಂಗಾಗಿ ವಿತ್ ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ನಾನು ಯಾವ ಹೋರಾಟಕ್ಕೂ ಕೈ ಹಾಕಲ್ಲ ನಿಮಗೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ ದಯಮಾಡಿ ಅವತ್ತು ಫ್ರೀಡಂ ಪಾರ್ಕ್ ಹತ್ರ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಎಸ್ ಎಸ್ ಏನೋ ಸ್ನೇಹಿತರೆ ಈ ಒಂದು ವಿಚಾರವನ್ನ ನನ್ನ ಜೊತೆಯಲ್ಲಿ ಕುತ್ಕೊಂಡು ತಿಳಿಸ್ಬೇಕು ಅಂತ ನಾವಿಬ್ರು ಕೂತ್ಕೊಂಡು ಇದನ್ನ ಮಾಡ್ತಾ ಇದೀವಿ ಸೇಟ್ ಟು ಫೈನಾನ್ಸ್ ಇಸ್ ಎ ಮಾಫಿಯಾ ಸೇಟ್ ಟು ಫೈನಾನ್ಸ್ ಇದೆ ಬ್ಲಾಕ್ ಮನಿ ರೊಟೇಷನ್ ಮಾಫಿಯಾ ಅನ್ನೋದನ್ನ ಬಿಡಿಬಿಡಿಯಾಗಿ ದಾಖಲೆಗಳ ಸಮೇತ ಸೇಟ್ ಟು ಫೈನಾನ್ಸ್ ಕರ್ನಾಟಕದಲ್ಲಿ ನಿಲ್ಲಬೇಕು ಅಧಿಕೃತವಾದಂತ ಬ್ಯಾಂಕ್ಗಳಲ್ಲಿ ಈ ಸಣ್ಣ ಪುಟ್ಟ ಚಾಲಕರಿಗೆ ಲೋನ್ ಸಿಗಬೇಕು ಈ ಮಾಫಿಯಾಗಳು ನಿಲ್ಲಬೇಕು ಅನ್ನೋದೇ ಈ ಎಂಟೈರ್ ಹೋರಾಟದ ವಿಚಾರ ಅಂತ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತೀನಿ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಜೊತೆಯಲ್ಲಿ ವಕೀಲರಾದಂತ ನೆಲಮಂಗಲ ಪುಟ್ಟೇಗೌಡರು ನಮ್ಮ ಸ್ನೇಹಿತರು ಓಕೆ ಈ ಇಬ್ರು ಕೂಡ ನಾವಿಬ್ರು ಕೂಡ ಇದನ್ನ ಈ ಒಂದು ಲೈವ್ ಅನ್ನ ಮುಗಿಸ್ತೀವಿ ಥ್ಯಾಂಕ್ಸ್ ಅ ಲಾಟ್ ಧನ್ಯವಾದಗಳು